ಶ್ರೀ ತರಳಬಾಳ ಜಗದ್ಗುರು ವಿದ್ಯಾಸಂಸ್ಥೆ ರಿಜಿಸ್ಟರ್ ಸಿರಿಗೆರೆ ಶ್ರೀ ಕಾಶಿ ಮಾಲಿಂಗ ಸ್ವಾಮಿ ಪ್ರೌಢಶಾಲೆ ಬೀದರ್ಗ. ವಿದ್ಯಾರ್ಥಿಗಳೇ, ಇಂದು ನಾವು ವಾಲಿಬಾಲ್ ಈ ಆಟವನ್ನು ಸಮಗ್ರವಾಗಿ ನೋಡೋಣ. ಇದು ಯಾವಾಗ ಹುಟ್ಟಿತು, ಹೇಗೆ ಬೆಳೀತು ಮತ್ತು ಇದಕ್ಕೆ ಬಳಸುವಂತಹ ಉಪಕರಣಗಳು ಯಾವ್ಯಾವು ಅನ್ನೋದನ್ನು ನೋಡೋಣ. ಇದಕ್ಕೆ ಆಮೇಲೆ ಇದಕ್ಕೆ ಆಟಗಾರರು ಎಷ್ಟು ಜನ ಮತ್ತು ಯಾವ ರೀತಿಯ ಇದನ್ನು ಆಟ ಆಡ್ತಾರೆ ಅನ್ನೋದನ್ನು ಈ ಅಧ್ಯಾಯದಲ್ಲಿ ನೋಡೋಣ. ಮೊದಲನೇದಾಗಿ ಇದು ವಾಲಿಬಾಲ್ ನಮ್ಮ ದೇಶದಲ್ಲಿ ಹಾಗೂ ಬೇರೆ ದೇಶದಲ್ಲಿ ಇತರೆ ವಿಶ್ವದಲ್ಲಿ ಅಂದರೆ ಎಲ್ಲ ಕಡೆಯೂ ಕೂಡ ಈ ವಾಲಿಬಾಲ್ ಇಷ್ಟವಾದ ಕ್ರೀಡೆಯಾಗಿದೆ. ಅಂದರೆ ಎಲ್ಲರೂ ಇಷ್ಟಪಟ್ಟು ಆಟ ಆಡ್ತಾರೆ. ಅಂದರೆ ಇದು ದೈಹಿಕವಾಗಿ ಮತ್ತು ಮಾನಸಿಕ ಅಭಿವೃದ್ಧಿಗೆ ಎರಡಕ್ಕೂ ಕೂಡ ಉತ್ತಮವಾದಂತಹ ಒಂದು ಕ್ರೀಡೆಯಾಗಿದೆ. ಇದು ಈ ವಾಲಿಬಾಲ್ ಬಹಳಷ್ಟು ಯುವಕರು ಹೆಚ್ಚಿನದಾಗಿ ಈ ಕ್ರೀಡೆಯನ್ನು ಇಷ್ಟಪಡ್ತಾರೆ. ಅದೇ ರೀತಿಯಾಗಿ ಹೆಚ್ಚು ಹೆಚ್ಚು ಈ ಕ್ರೀಡೆಯನ್ನು ಆಟದಲ್ಲಿ ತೊಡಗೊಳ್ತಾರೆ, ಆಟ ಆಡ್ತಾರೆ. ನಂತರ ಈ ವಾಲಿಬಾಲ್ ಮೊದಲನೇ ಬಾರಿಗೆ ಅಂದರೆ ಇದರ ಇತಿಹಾಸ ಅಮೇರಿಕಾದ ಸ್ಪ್ರಿಂಗ್ಫೀಲ್ಡ್ನಲ್ಲಿ ಇದು ಮೊಟ್ಟ ಮೊದಲನೇದಾಗಿ ಹುಟ್ಟುತ್ತೆ. ಅಲ್ಲಿ ವಿಲಿಯಂ ಜಿ ಮಾರ್ಗನ್ ಎನ್ನುವರು ಈ ವಾಲಿಬಾಲ್ ಆಟವನ್ನು ಕಂಡುಹಿಡಿತಾರೆ. ನಂತರ ಇದು ಯಾವ ರೀತಿ ಅಂದರೆ ಮೊದಲನೇದಾಗಿ ಇದು ಹಲವಾರು ರೀತಿಯ ಒಂದು ಕ್ರೀಡೆ ಉಗಮ ಆಗಬೇಕು ಅಂತಂದರೆ ಹಲವಾರು ರೀತಿಯಲ್ಲಿ ಇದರ ಅಸ್ತಿತ್ವವನ್ನು ಕಂಡುಕೊಳ್ಳುತ್ತೆ. ಒಂದೊಂದು ಕ್ರೀಡೆಗೆ ಒಂದೊಂದು ರೀತಿಯ ವೈಶಿಷ್ಟ್ಯಗಳನ್ನು ಹೊಂದಿದ್ದಾವೆ. ಹಾಕಿ ಕ್ರೀಡೆ ತಗೊಳ್ಳಿ, ಕ್ರಿಕೆಟ್ ತಗೊಳ್ಳಿ ಅಲ್ವಾ, ಫುಟ್ಬಾಲ್ ತಗೊಳ್ಳಿ, ಇವೆಲ್ಲ ಆಧುನಿಕತೆ ಹೊಂದಿದ ಹಾಗೆ ಈಗ ಪರಿಪೂರ್ಣವಾದ ಒಂದು ಗೇಮನ್ನು ನಾವು ನೋಡ್ತೀವಿ. ಆದರೆ ಮೊದಲು ವಿಚಿತ್ರವಾಗಿ ವಿಚಿತ್ರ ಸನ್ನಿವೇಶದಲ್ಲಿ ಆ ಗೇಮ್ಗಳನ್ನು ಆ ಕ್ರೀಡೆಯನ್ನು ಆಟ ಆಡ್ತಿದ್ರು ಅನ್ನಕ್ಕೆ ಹೇಳೋಕ್ಕೆ ಬಯಸ್ತೇನೆ. ನಂತರ ಈ ಕ್ರೀಡೆ ವಿಶ್ವದ ಎಲ್ಲ ದೇಶಗಳಲ್ಲೂ ಕೂಡ ಆಸಕ್ತಿದಾಯಕವಾದ ಒಂದು ಕ್ರೀಡೆಯಾಗಿದೆ. ಇದರ ಇತಿಹಾಸ ನಾವು ಹೇಳಿದಾಗೆ ಇದು ಅಮೇರಿಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹುಟ್ಕೊಳ್ಳುತ್ತೆ. ನಂತರ ಇದನ್ನು ಏನು ಮಾಡ್ತಾರೆ ಅಂದರೆ ಎರಡು ಕಂಬಗಳನ್ನು ನೆಟ್ಟು ಅದಕ್ಕೆ ಒಂದು ದಾರವನ್ನು ಕಟ್ಟಿ ಆ ದಾರದ ಮೇಲೆ ಒಂದು ಬಟ್ಟೆಯಿಂದ ಮಾಡಿದಂತಹ ಚೆಂಡನ್ನು ಆ ಚೆಂಡನ್ನು ದಾರದ ಮೇಲೆ ಒಗೆಯುವ ಒಂದು ಅಂಕಣದಿಂದ ಮತ್ತೊಂದು ಕಡೆಗೆ ಒಗೆಯುವ ಆಟವನ್ನು ಪ್ರಥಮ ಬಾರಿಗೆ ವಾಲಿಬಾಲ್ ಹುಟ್ಟಾಗ ಮಾಡ್ತಾರೆ. ನಂತರ ದಿನ ಕಳೆದಂತೆ ಇದರ ಆವಿಷ್ಕಾರವಾದಂತೆ ನಂತರ ಈ ಅದಕ್ಕೆ ಬಳಸಬಹುದಾದಂತಹ ಚರ್ಮದ ಅಥವಾ ಸಿಂಥೆಟಿಕ್ನಿಂದ ಮಾಡಿದ ವಾಲಿಬಾಲ್ಗಳು ಬರ್ತವೆ ಆಟ ಆಡೋದಕ್ಕೆ. ಅದಕ್ಕೆ ಆದಂತಹ ನಿಯಮಗಳನ್ನು ರೂಪಿಸ್ತಾರೆ ಇಷ್ಟೇ ಆಟಗಾರರು. ಆಮೇಲೆ ಆ ಅಂಕಣ ಇಷ್ಟೇ ನಿರ್ದಿಷ್ಟವಾಗಿ ಇರಬೇಕು, ಅದಕ್ಕೆ ಯಾವ ರೀತಿಯ ನೆಟ್ ಬೇಕು ಎನ್ನುವುದು ದಿನ ಕಳೆದಂತೆ ಹೊಸ ಹೊಸ ನಿಯಮಗಳು ಆವಿಷ್ಕಾರಗೊಳ್ಳುತ್ತೆ. ಈ ವಾಲಿಬಾಲ್ ಆಟವನ್ನು ಹಂತ ಹಂತವಾಗಿ ರೂಪುರೇಷೆಗಳನ್ನು ಸಿದ್ಧಪಡಿಸಿ ನಿಯಮಗಳನ್ನು ಇತ್ತೀಚೆಗೆ ಸಂಪೂರ್ಣವಾಗಿ ಬದಲಿಸಿ ಇದನ್ನು ಈಗ ಎಲ್ಲ ರೀತಿಯಿಂದಲೂ ಕ್ರೀಡೆಯಾಗಿ ಈಗ ಅದನ್ನು ಒಲಿಂಪಿಕ್ಸ್ನಲ್ಲಿ ಅಥವಾ ಈ ದೇಶಗಳ ನಡುವೆ ಚಾಂಪಿಯನ್ಸ್ ಲೀಗ್ ಆ ಥರ ಆಟಗಳನ್ನು ಪ್ರಾರಂಭಿಸಿದ್ದಾರೆ ಮಕ್ಕಳೇ. ಈಗ ಇದರ ಇಷ್ಟು ವಾಲಿಬಾಲ್ನ ಪರಿಚಯ. ಈಗ ನಂತರ ಈ ಇತಿಹಾಸವನ್ನು ನೋಡೋಣ ಮಕ್ಕಳೇ. ಅದೇ ರೀತಿಯಾಗಿ ವಾಲಿಬಾಲ್ ಕ್ರೀಡೆಗೆ ಹಾಗೂ ಅದಕ್ಕೆ ಸಂಬಂಧಿಸಿದಂತೆ ನೀವು ಕೂಡ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಅದನ್ನು ಭಾಗವಹಿಸಬೇಕು. ಆ ಕ್ರೀಡೆಯಲ್ಲಿ ಹೆಚ್ಚು ಹೆಚ್ಚು ಭಾಗವಹಿಸಿದಷ್ಟು ನಿಮ್ಮ ವಿದ್ಯಾರ್ಥಿ ಜೀವನಕ್ಕೆ ಬಹಳ ಒಳ್ಳೆಯದಾಗುತ್ತೆ.
ಅಥವಾ ಮಕ್ಕಳಿಗೆ ಏನಪ್ಪ ಮಕ್ಕಳಿಗೆ ಬೇಕಾಗಿರೋದೇನು ಈಗ ಒಳ್ಳೆಯ ಮನಸ್ಸು ಮತ್ತು ದೈಹಿಕ ಆರೋಗ್ಯ ಮತ್ತೆ ಆ ಕ್ರೀಡೆಗಳ ಬಗ್ಗೆ ಆಸಕ್ತಿ ಇವೆಲ್ಲ ಪಡಿಬೇಕು ಅಂದ್ರೆ ನೀವೆಲ್ಲರೂ ಕೂಡ ಈ ಕ್ರೀಡೆಗಳಲ್ಲಿ ಹೆಚ್ಚು ಹೆಚ್ಚಾಗಿ ಆಸಕ್ತಿಯಿಂದ ಭಾಗವಹಿಸಬೇಕು. ಕಲ್ಕೋಬೇಕಾದ್ರೆ ಅಥವಾ ಕಲಿಬೇಕಾದ್ರೆ ಅದರ ಇತಿಹಾಸವನ್ನ ನಾವು ನೋಡೋದು ಬಹಳ ಅವಶ್ಯಕ. ನಂತರ ಈ ವಾಲಿಬಾಲ್ ಅಂಕಣದ ಮಾದರಿ ಹಾಗೂ ಅದರ ಅಳತೆ ಹಾಗೂ ಬಳಸುವ ಉಪಕರಣಗಳು ಇವುಗಳ ಬಗ್ಗೆ ನಾವು ವಿವರವಾಗಿ ತಿಳ್ಕೊಳ್ಳೋಣ. ಹಾಗೂ ವಾಲಿಬಾಲ್ ಆಟದ ನಿಯಮಗಳು, ವಾಲಿಬಾಲ್ ಆಟದ ಬಗ್ಗೆ, ವಾಲಿಬಾಲ್ ಕ್ರೀಡೆಯ ಬಗ್ಗೆ ನಾವು ಯಾವ ರೀತಿಯ ನಿಯಮಗಳನ್ನು ಅನುಸರಿಸಬೇಕು ತಿಳ್ಕೋಬೇಕು ಅನ್ನೋದನ್ನು ಈ ಇಂದಿನ ಪಾಠದಲ್ಲಿ ನಾವು ನೋಡೋಣ. ಮೊದಲನೇದಾಗಿ ಈ ವಾಲಿಬಾಲ್ ಆಟದ ಇತಿಹಾಸ ತಿಳ್ಕೊಳ್ಳೋಣ. ಈ ಆಟ ಮೊದಲು ಅಮೆರಿಕ ದೇಶದ ವಿಲಿಯಂ ಜಿ ಮಾರ್ಗನ್ ಎಂಬುವರ 1895ರಲ್ಲಿ ಸಂಶೋಧನೆ ಮಾಡ್ತಾರೆ. ಈ ವಾಲಿಬಾಲ್ ಆಟವನ್ನು ಹೆಣ್ಮಕ್ಳೆ 1895ರಲ್ಲಿ ಈ ಆಟವನ್ನ ಮೊದಲು ಏನ್ ಮಾಡಿದ್ರು, ಮನರಂಜನೆಗಾಗಿ ಬಟ್ಟೆ ಸುತ್ತಿದ ಒಂದು ದಪ್ಪವಾದ ಚೆಂಡನ್ನ ಎರಡೂ ಕಂಬಗಳಿಗೆ ಕಟ್ಟಿದ ದಾರ ಗೊತ್ತಲ್ಲ, ದಾರದ ಮೇಲೆ ಕಳಿಸುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಅಂದ್ರೆ ಮೊದಲನೇದಾಗಿ ಈ ಆಟವನ್ನ ಬಟ್ಟೆ ಕಟ್ಟಿದ ದಪ್ಪವಾದ ಚೆಂಡು, ಅಂದ್ರೆ ಯಾವುದೇ ಕ್ರೀಡೆಗಳು ಮೊದಮೊದಲ ಪ್ರಾರಂಭವಾಗುವ ಹಂತದಲ್ಲಿ ನಿರ್ದಿಷ್ಟವಾದ ಒಂದು ಉಪಕರಣಗಳು ಅದಕ್ಕಿರೋದಿಲ್ಲ. ಆ ಪ್ರಾರಂಭಿಕ ಹಂತದಲ್ಲಿ ಯಾವುದಾದರೂ ಒಂದು ವಸ್ತುವನ್ನ ಪ್ರಾಯೋಗಿಕವಾಗಿ ಅದನ್ನ ಆಡ್ತಾ ಇರ್ತಾರೆ. ನಂತರ ಆ ಆಟವು ಸಾಗುತ್ತಾ ಆ ಪ್ರಯೋಗಗಳು ನಡೆದು ಅದಕ್ಕೆ ಯಾವುದು ಸೂಕ್ತ ಎನ್ನುವುದನ್ನ ನಂತರ ಅದಕ್ಕೆ ನಿರ್ಧಾರ ಮಾಡಿ ಅದಕ್ಕೆ ತಕ್ಕಂತಹ ಹೊಂದಿಕೊಳ್ಳುವಂತಹ ಆ ಒಂದು ಉಪಕರಣಗಳನ್ನ ರೆಡಿ ಮಾಡ್ತಾರೆ ಮಕ್ಕಳೇ. ಅದೇ ರೀತಿ ಈ ವಾಲಿಬಾಲ್ ಅನ್ನು ಸಹ ಮನರಂಜನೆಗಾಗಿ ಕೇವಲ ಪ್ರಾರಂಭ ಹಂತದಲ್ಲಿ 1895ರಲ್ಲಿ ಆಟ ಆಡ್ತಾ ಬರ್ತಾರೆ. ಅವಾಗ ಎರಡು ಕಂಬಗಳನ್ನ ಎದುರು ಬದಲು ನಿಲ್ಲಿಸಿಕೊಂಡು ಅದಕ್ಕೆ ಒಂದು ದಾರವನ್ನ ಕಟ್ಟಿ ಆ ದಾರದ ಮೇಲೆ ಬಾಲನ್ನ ಹಾಕುವ ಪ್ರಯತ್ನ ಮಾಡ್ತಾ ಇದ್ರು. ಚೆಂಡು ಎದುರಾಳಿ ಅಂಗಳದಿಂದ ಬರುವಾಗ ಅಡ್ಡವಾಗಿ ಕಟ್ಟಿರುವ ದಾರದ ಮೇಲೆ ವಾಲಿಯಾಗಿ ಬರುವುದರಿಂದ ಈ ಆಟವನ್ನ ವಾಲಿಬಾಲ್ ಎಂದು ಕರೀತಿದ್ರು ಅಥವಾ ಹೆಸರು ಬಂತು. ಯಾಕೆ ಬಂತು, ಈ ಚೆಂಡನ್ನ ಎರಡೂ ಕಂಬಗಳಿಗೆ ಕಟ್ಟಿದ ದಾರ ಅಂದ್ರೆ ಕಂಬಗಳನ್ನ ನಿಲ್ಲಿಸಿ ಅದಕ್ಕೆ ಒಂದು ದಾರವನ್ನ ಅಡ್ಡಲಾಗಿ ಕಟ್ಟಿರ್ತಾರೆ. ಆ ಕಟ್ಟಿದ ದಾರದ ಮೇಲೆ ಬಾಲನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಆ ಹಗ್ಗದ ಮೇಲೆ ದಾಟಿ ಹೋಗುವಂತೆ ಎಸೀತಾ ಇದ್ರು. ಆ ಎಸೆಯುವಾಗ ಆ ಬಾಲು ವಾಲಿಯಾಗಿ ಅಂದ್ರೆ ತಿರುಗುತ್ತಾ ಬಾಲು ಸಾಗುವುದರಿಂದ ಅದಕ್ಕೆ ವಾಲಿಬಾಲ್ ಎನ್ನುವ ಹೆಸರು ಬಂತು. ಈ ಆಟವು ಓಲಿಯೋ ಮ್ಯಾಸಚೂಸ್ ಎಂಬಲ್ಲಿ 9ನೇ ಫೆಬ್ರವರಿ 1895ರಲ್ಲಿ ಪ್ರಾರಂಭವಾಯಿತು. ಅಂದ್ರೆ ಈ ಆಟ ಅಧಿಕೃತವಾಗಿ ಯಾವ ಪ್ರಾರಂಭ ಆಯಿತು ಅಂದ್ರೆ ಈ ಓಲಿಯೋ ಮ್ಯಾಸಚೂಸ್ ಎಂಬಲ್ಲಿ 9ನೇ ಫೆಬ್ರವರಿ 1895ರಲ್ಲಿ ಈ ಆಟ ಪ್ರಾರಂಭವಾಗುತ್ತೆ. ನಂತರ ಈ ಆಟದ ಮೊದಲ ಹೆಸರು ಮಿಂಟೋನೆಟ್ ಅಂತ ಹೇಳಿ ಕರಿತಾ ಇದ್ರು. ಈ ವಾಲಿಬಾಲ್ ಪ್ರಾರಂಭದಲ್ಲಿ ಏನಂತ ಕರಿತಾ ಇದ್ರು ಮಕ್ಕಳೇ, ಈ ಆಟದ ಮೊದಲ ಹೆಸರು ಮಿಂಟೋನೆಟ್ ಆಗಿತ್ತು. ಈ ಆಟದ ಹೆಸರನ್ನ ವಾಲಿಬಾಲ್ ಎಂದು 1896ರಲ್ಲಿ ಸ್ಪ್ರಿಂಗ್ ಫೀಲ್ಡ್ನ ಡಾಕ್ಟರ್ ಹಾಲ್ಸ್ಪೇಡ್ ಅವರು ಬದಲಾಯಿಸಿದರು. ಈ ಆಟವನ್ನ 1896ರಲ್ಲಿ ಸ್ಪ್ರಿಂಗ್ಸ್ಫೀಲ್ಡ್ನ ಡಾಕ್ಟರ್ ಹಾಲ್ಸ್ಪೇಡ್ ಅವರು ಈ ಆಟವನ್ನ ಬದಲಾಯಿಸ್ತಾರೆ. ನಂತರ ವಾಲಿಬಾಲ್ ಆಟವನ್ನ ಪ್ರಚಾರ ಮಾಡುವಲ್ಲಿ YMCA ಅಂದ್ರೆ ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್
ಅಬ್ರಿವಿಯೇಷನ್ ಅಂತ ಅರ್ಥ ಇದರ ಲಾಂಗ್ ಫಾರ್ಮ್ YMCA. ಇದು ಈ ವಾಲಿಬಾಲ್ ಆಟವನ್ನು ಬೆಳೆಸೋದ್ರಲ್ಲಿ ಪ್ರಚಾರ ಮಾಡೋದ್ರಲ್ಲಿ ಬಹಳವಾದ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸುತ್ತೆ. ಮಕ್ಕಳೇ, ಯಾವುದೇ ಕ್ರೀಡೆಗಳು ಬೇಗ ಪ್ರಚಾರ ಪಡಿಬೇಕು ವಿಶ್ವದಾದ್ಯಂತ ಅನ್ನೋದನ್ನು ನಾವು ನೋಡಬೇಕಾದ್ರೆ ಅದಕ್ಕೆ ಒಂದು ಯಾವುದಾದರೂ ಒಂದು ಪ್ರಚಾರ ಅಥವಾ ಅದನ್ನು ಎತ್ತರಕ್ಕೆ ಕೊಂಡೊಯ್ಯುವಂತಹ ಮಾಧ್ಯಮ ಬೇಕೇ ಬೇಕಾಗುತ್ತೆ ಅಲ್ವಾ. ನಂತರ ಕಾಲಕಾಲಕ್ಕೆ ಆಟದ ನಿಯಮಗಳು ವಿಕಾಸಗೊಳ್ಳುತ್ತಾ, ಅಂದರೆ ಯಾವುದೇ ಕ್ರೀಡೆಯನ್ನು ತೆಗೆದುಕೊಳ್ಳಿ ಅವು ಕಾಲಕ್ಕೆ ತಕ್ಕಂತೆ ಕಾಲಕಾಲಕ್ಕೆ ಹಲವಾರು ನೀತಿ ನಿಯಮಗಳು ಅಥವಾ ಅದರ ಕ್ರೀಡೆಗೆ ಬೇಕಾದ ಒಂದು ಮಾರ್ಪಾಟುಗಳನ್ನು ಮಾಡ್ತಾರೆ. ಅದೇ ರೀತಿ ಈ ವಾಲಿಬಾಲ್ ಸಹ ಕಾಲಕಾಲಕ್ಕೆ ತಕ್ಕಂತೆ ನಿಯಮಗಳು ವಿಕಾಸಗೊಳ್ಳುತ್ತಾ ಅಂದರೆ ಹೆಚ್ಚಾಗುತ್ತಾ 1916 ಮೂರು ಸ್ಪರ್ಶ ಯತ್ನವನ್ನು ಅಳವಡಿಸ್ತಾರೆ. ಅಂದರೆ ಮೊದಲು ಈ ಸ್ಪರ್ಶ ಮೂರು ನಿಗದಿತ ಸ್ಪರ್ಶಗಳ ಇರಲಿಲ್ಲ, ಬಾಲನ್ನು ಹಿಡಿಯೋದು ಆ ಕಡೆ ಒಗೆಯೋದು ಅಷ್ಟೇ. ಒಂದು ಬಾರಿ ಆಗಿ ಹಾಕ್ಬೋದು ಅಥವಾ ಎರಡನೇ ಎತ್ತಕ್ಕೆ ಹಾಕ್ಬೋದು, ಮೂರನೇ ಎತ್ತಕ್ಕೆ ಹಾಕ್ಬೋದು. ಅವಾಗ ನಿರ್ದಿಷ್ಟವಾದ ಯತ್ನದ ಅಳತೆಗಳು ಇರಲಿಲ್ಲ. ಅದೇ ರೀತಿ ನಂತರ ಈ 1916 ಮೂರು ಸ್ಪರ್ಶ ಯತ್ನವನ್ನು ಅವರು ಒಂದು ನಿಯಮವನ್ನು ಅಳವಡಿಸ್ತಾರೆ. ಪ್ರಥಮ ಮಹಾಯುದ್ಧ ಸಂದರ್ಭದಲ್ಲಿ ಅಮೆರಿಕದ ಭೂಸೇನಾದಳದ ಸೈನಿಕರು ವಾಲಿಬಾಲ್ ಆಟವನ್ನು ಯುರೋಪ್ ಖಂಡಕ್ಕೆ ಪರಿಚಯಿಸಿದರು. ಅಂದರೆ ನೋಡ್ರಿ ಮಕ್ಕಳೇ, ಈ ಪ್ರಥಮ ಮಹಾಯುದ್ಧ, ಆ ಪ್ರಥಮ ಮಹಾಯುದ್ಧದಲ್ಲಿ ಈ ಅಮೆರಿಕದ ಭೂಸೇನಾದಳದ ಸೈನಿಕರು ಈ ವಾಲಿಬಾಲ್ ಆಟವನ್ನು ಆಟ ಆಡ್ತಿದ್ರು. ಅಂದರೆ ಅವಾಗ ಅವರು ಪ್ರಾರಂಭಿಸಿ ಇಡೀ ಯುರೋಪ್ ಖಂಡಕ್ಕೆ ಆ ಆಟವನ್ನು ಪ್ರಚಾರ ಮಾಡ್ತಾರೆ. ನಂತರ ಫೆಡರೇಷನ್ ಆಫ್ ಇಂಡಿಯಾ, ದಿ ನ್ಯಾಷನಲ್ ವಾಲಿಬಾಲ್ ಆಫ್ ಎಂಬ ಅಂತಾರಾಷ್ಟ್ರೀಯ ಸಂಸ್ಥೆ, ಅಂದರೆ FIVB, ಅಂದರೆ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ದಿ ವಾಲಿಬಾಲ್ ಈ ಎಂಬ ಅಂತಾರಾಷ್ಟ್ರೀಯ ಸಂಸ್ಥೆ 1947 ಅಸ್ತಿತ್ವಕ್ಕೆ ಬಂದ. ಮಕ್ಕಳೇ, ವಾಲಿಬಾಲ್ ಸಂಸ್ಥೆ ಯಾವಾಗ ಅಸ್ತಿತ್ವಕ್ಕೆ ಬಂತು? 1947 ಅಸ್ತಿತ್ವಕ್ಕೆ ಬಂತು. ಇದರ ಹೆಸರು FIVB, ಅಂದರೆ FIVB ಅಂದರೆ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ದಿ ವಾಲಿಬಾಲ್ ಎಂಬುವ ಅರ್ಥವಾಗುತ್ತೆ. ನಂತರ ಪಾಲ್ ಲಿಬಾವುಟ್ ಇವರು ಈ ಸಂಸ್ಥೆಯ ಪ್ರಥಮ ಅಧ್ಯಕ್ಷರಾಗುತ್ತಾರೆ. ಈ ವಾಲಿಬಾಲ್ ಸಂಸ್ಥೆಯ ಅಧ್ಯಕ್ಷರ್ಯಾರು? ಪಾಲ್ ಲಿಬಾವುಟ್ ಇವರು ಪ್ರಥಮ ಅಧ್ಯಕ್ಷರಾಗುತ್ತಾರೆ. ಇನ್ನು 1964 ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಅಧಿಕೃತವಾಗಿ ವಾಲಿಬಾಲ್ ಆಟವನ್ನು ಸೇರ್ಪಡೆ ಮಾಡ್ತಾರೆ. ಮಕ್ಕಳೇ, ಯಾವಾಗ? 1964 ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಅಧಿಕೃತವಾಗಿ ಈ ವಾಲಿಬಾಲ್ ಆಟವನ್ನು ಆ ಒಲಿಂಪಿಕ್ ಗೇಮ್ಸ್ನಲ್ಲಿ ಅಧಿಕೃತವಾಗಿ ಸೇರ್ಪಡೆಯನ್ನು ಮಾಡ್ತಾರೆ. ಇನ್ನು ಮಕ್ಕಳೇ, ಈ ವಾಲಿಬಾಲ್ ಆಟವು ಬಹಳಷ್ಟು ಜನಪ್ರಿಯ ಕ್ರೀಡೆಯಾಗಿದೆ ಅಲ್ವಾ. ಯಾಕೆ ಅಂತಂದರೆ ವಿಶ್ವದಾದ್ಯಂತ ಇದನ್ನು ಈ ಕ್ರೀಡೆಯನ್ನು ಆಟ ಆಡ್ತಾರೆ. ಇದು ಎಲ್ಲರ ಅಂದರೆ ಮಕ್ಕಳಾಗಿರ್ಬೋದು, ವಯಸ್ಕರಾಗಿರ್ಬೋದು ಅಥವಾ ಸೀನಿಯರ್ ಸಿಟಿಸನ್ ಅಂದರೆ ಹೆಚ್ಚಿನ ವಯಸ್ಸಿನವರು ಅವರು ಸಹ ಈ ವಾಲಿಬಾಲ್ ಆಟವನ್ನು ಇಷ್ಟಪಟ್ಟು ಆಟ ಆಡ್ತಾರೆ. ಇದು ದೈಹಿಕ ಬೆಳವಣಿಗೆಗೆ ಮತ್ತು ಮಾನಸಿಕ ಬೆಳವಣಿಗೆಗೆ ಕೂಡ ಬಹಳಷ್ಟು ಉಪಯೋಗಕಾರಿಯಾದ ಕ್ರೀಡೆಯಾಗಿದೆ. ಹಾಗೂ ಈಗ ನಂತರ ಇದರ ಇತಿಹಾಸವನ್ನು ನಾವು ನೋಡಿದ್ವಿ ಇಲ್ಲಿಯವರೆಗೆ. ಇದು ಎಲ್ಲೇ ಹುಟ್ಟಿತು ಮತ್ತು ಇದನ್ನು ಮೊದಲು ಯಾವ ರೀತಿ ಆಡ್ತಾ ಇದ್ರು, ನಂತರ ಇದಕ್ಕೆ ಮೊದಲನೇ ಬಾರಿ ಏನು ಹೆಸರಿಟ್ರು, ಮತ್ತೆ ಹಂತವಾಗಿ ಯಾವಾಗ ಮತ್ತೆ ವಾಲಿಬಾಲ್ ಅಂತ ಅಧಿಕೃತವಾಗಿ ಹೆಸರು ಬಂತು, ಇದನ್ನು ಅಧಿಕೃತ ಕ್ರೀಡೆಯಾಗಿ ಯಾವಾಗ ಸೇರ್ಪಡೆಗೊಳಿಸಿದ್ರು ಅನ್ನುವ ಅನೇಕ ವಿಚಾರಗಳನ್ನು ನಾವೀಗ ತಿಳ್ಕೊಂಡ್ವಿ. ಇನ್ನು ನಂತರದ ಇದು ವಾಲಿಬಾಲ್ ಅಂಕಣ.
ಈ ವಾಲಿಬಾಲ್ ಅಂಕಣ ಇದರ ಅಳತೆ ಅನ್ನ ನೋಡೋಣ. ಈ ವಾಲಿಬಾಲ್ ಅಂಕಣವು ಒಟ್ಟು 18 ಮೀಟರ್ ಉದ್ದ. ಇದರ ಅಂಕಣದ ಉದ್ದ ಎಷ್ಟು ಮಕ್ಕಳೇ? 18 ಮೀಟರ್ ಉದ್ದ ಇರುತ್ತೆ. ಇದರ ಅಗಲ 9 ಮೀಟರ್ ಇರುತ್ತೆ. ಉದ್ದ 18 ಮೀಟರ್, ಅಗಲ 9 ಮೀಟರ್. ನಂತರ ಈ ವಾಲಿಬಾಲ್ ಮಧ್ಯಭಾಗದಿಂದ ಅಂದ್ರೆ ನಾವೇನಲ್ಲಿ ಕಟ್ಟುವ ಜಾಗ, ಇಲ್ಲಿ ಜಾಳಿಗೆಯನ್ನ ಕಟ್ಟುವ ಜಾಗ ಮಧ್ಯಭಾಗದಲ್ಲಿ ಕಟ್ತೀವಿ. ಈ ಮಧ್ಯಭಾಗದಿಂದ ಅಂತಿಮ ಗೆರೆಗೆ ಮಕ್ಕಳೇ 9 ಮೀಟರ್ ಇರುತ್ತೆ. ಮಧ್ಯಭಾಗದಿಂದ ಅಂತಿಮ ಗೆರೆಗೆ 9 ಮೀಟರ್ ಇರುತ್ತೆ. ನಂತರ ಈ ಮಧ್ಯಭಾಗದಿಂದ 3 ಮೀಟರ್ ವರೆಗೆ ಇಲ್ಲಿ ಒಂದು ಗೆರೆಯನ್ನು ಹಾಕಲಾಗುತ್ತೆ ಮಕ್ಕಳು. ಇಲ್ಲಿ ಒಂದು ಗೆರೆಯನ್ನು ಹಾಕಲಾಗುತ್ತೆ. ನಂತರ ಮತ್ತೆ ಇಲ್ಲಿಂದ ಇಲ್ಲಿಗೆ ಅಂತಿಮ ಗೆರೆಗೆ 6 ಮೀಟರ್ ಇರುತ್ತೆ. ಹಾಗೂ ಇದನ್ನ ಮಧ್ಯಭಾಗದಿಂದ ಒಟ್ಟು 6 ಮೀಟರ್ ಅಂತ್ಯದವರೆಗೆ ಮತ್ತು ಮಧ್ಯಭಾಗದಿಂದ 3 ಮೀಟರ್ ವರೆಗೆ ಒಂದು ಗೆರೆಯನ್ನ ಹಾಕಲಾಗುತ್ತೆ. ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಆಕ್ರಮಣ ಗೆರೆ ಅಂತ ಹೇಳಿ ಕರಿತೀವಿ. ಇಲ್ಲ ಮಕ್ಕಳೇ, ಇದ ಮೈದಾನದ ವಿಚಾರಗಳು ಈ ವಾಲಿಬಾಲ್ ಆಟವನ್ನ 18 ಮೀಟರ್ ಉದ್ದ 9 ಮೀಟರ್ ಅಗಲದ ಅಂಕಣದಲ್ಲಿ ನಾವು ಈ ಕ್ರೀಡೆಯನ್ನ ಆಟ ಆಡ್ತೀವಿ. ಈ ಅಂಕಣವನ್ನು 9 × 9 ಮೀಟರ್ಗಳ 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅಂದ್ರೆ 9 × 9 ಎರಡು ಭಾಗಗಳಾಗಿ ಈ ಅಂಕಣವನ್ನ ವಿಂಗಡಣೆ ಮಾಡಲಾಗಿದೆ. ನಂತರ ಮಧ್ಯಗೆರೆಯಿಂದ ಎರಡು ಕಡೆಯ ಅಂಕಣಕ್ಕೆ 3 ಮೀಟರ್ ಅಂತೆ ಅಥವಾ ಕೊನೆ ಗೆರೆಯಿಂದ 6 ಮೀಟರ್ ದೂರಕ್ಕೆ ಒಂದು ಗೆರೆಯನ್ನ ನಿರ್ಮಿಸಲಾಗುವುದು. ಈ ಗೆರೆಗೆ ಆಕ್ರಮಣ ಗೆರೆ ಎಂದು ಕರೆಯಲಾಗುತ್ತದೆ. ನಾನು ಹೇಳಿದ ಹಾಗೆ ಆ ಗೆರೆಗೆ 3 ಮೀಟರ್ ಮಧ್ಯಭಾಗದಿಂದ 3 ಮೀಟರ್ ಅಂತರದ ಗೆರೆಗೆ ಇದನ್ನ ನಾವು ಆಕ್ರಮಣ ಗೆರೆ ಅಂತ ಹೇಳಿ ಕರಿತೀವಿ. ನಂತರ ಈ ಗೆರೆಗಳು ಪ್ರತಿಯೊಂದು ಅಂಕಣಕ್ಕೆ ಅಂಕಣವನ್ನ ಮುಂಭಾಗ ಮತ್ತು ಹಿಂಭಾಗ ಕ್ಷೇತ್ರಗಳನ್ನು ವಿಂಗಡಿಸುತ್ತೇವೆ. ಅಂದ್ರೆ ಈ ಆಕ್ರಮಣ ಗೆರೆಯನ್ನ ನಾವು ಏನಂತ ಕರಿತೀವಿ ಅಂದ್ರೆ ಹಿಂಭಾಗದ ಅಂಕಣ ಮತ್ತೆ ಮುಂಭಾಗದ ಅಂಕಣ ಅನ್ನ ನಿರ್ಧರಿಸುವ ಒಂದು ಗೆರೆಯಾಗಿ ಇದು ಆಗುತ್ತೆ. ಈ 3 ಮೀಟರ್ ಅಂತರದ ಗೆರೆ ಮಧ್ಯಭಾಗದಿಂದ ಮತ್ತು ಈ ಆಕ್ರಮಣದ ಗೆರೆಗಳ ಎರಡೂ ಬದಿಯಲ್ಲಿ 1.75 ಮೀಟರ್ ಉದ್ದದ ಗೆರೆ ಇರುತ್ತದೆ. ಹಾಗೂ 15 ಸೆಂಟಿಮೀಟರ್ ಮಕ್ಕಳೇ ಇಲ್ಲಿ ತಿಳ್ಕೊಳ್ರಿ, ಈ ಅಂತರದೊಂದಿಗೆ ನಿರ್ಮಿಸುವುದು. ಅದೇ ಪ್ರಕಾರ ಎರಡು ಸೈಡ್ ಲೈನ್ಗಳು 20 ಸೆಂಟಿಮೀಟರ್ ಅಂತರದಲ್ಲಿ 15 ಸೆಂಟಿಮೀಟರ್ ರೇಖೆಗಳ ಸಹಾಯದಿಂದ ವಿಸ್ತರಿಸಲ್ಪಟ್ಟಿರುತ್ತವೆ. ಈ ಕ್ಷೇತ್ರವನ್ನ ಸರ್ವಿಸ್ ಕ್ಷೇತ್ರ ಎಂದು ಕರೆಯಲಾಗುವುದು. ಮಕ್ಕಳೇ, ಈ ವಾಲಿಬಾಲ್ ಅಂಕಣದ ಸುತ್ತಲೂ ಕೂಡ ಒಂದು ದಾಟನ್ನ ಹಾಕಲಾಗುತ್ತೆ. ಈ ಕ್ಷೇತ್ರವನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಸರ್ವಿಸ್ ಕ್ಷೇತ್ರ, ಸರ್ವಿಸ್ ಏರಿಯಾ. ಅರ್ಥ ಆಯ್ತಾ ಮಕ್ಕಳೇ? ಈ ಕ್ಷೇತ್ರದಲ್ಲಿ ಈ ಪ್ರೇಕ್ಷಕರು ಇದರ ಹೊರಭಾಗದಲ್ಲಿ ನಿಂತು ಆಟವನ್ನ ವೀಕ್ಷಣೆ ಮಾಡಬೇಕು. ಇದಷ್ಟು ಕೂಡ ಇಲ್ಲಿ ಇದು ಗೇಮ್ ಏರಿಯಾ. ಅರ್ಥ ಆಯ್ತಾ ಮಕ್ಕಳೇ? ಇದಷ್ಟು ಕೂಡ ಗೇಮ್ ಏರಿಯಾ. ನಂತರ ಈ ಅಂಕಣದ ಮಧ್ಯದಲ್ಲಿ ಭೂಮಿಯ ನೆಟ್ಟಿನ ಎತ್ತರವು, ಅಂದ್ರೆ ಅಂಕಣದ ಮಧ್ಯಭಾಗದಿಂದ ಭೂಮಿಯ ಮೇಲೆ ನೆಟ್ಟಿನ ಎತ್ತರ ಎಷ್ಟಿರಬೇಕು ಅಂತಂದ್ರೆ ಪುರುಷರಿಗೆ 2.4 ಮೀಟರ್ ಎತ್ತರ ಇರಬೇಕು ಹಾಗೂ ಮಹಿಳೆಯರಿಗೆ 2.24 ಮೀಟರ್ ಎತ್ತರ ಇರಬೇಕಾಗುತ್ತೆ. ಇದು ವಾಲಿಬಾಲ್ ನೆಟ್ಟಿನ ಎತ್ತರ ಆಗಿರುತ್ತೆ ಮಕ್ಕಳೇ. ಅದೇ ರೀತಿ 14 ವರ್ಷಕ್ಕಿಂತ ಕಿರಿಯ ಮಕ್ಕಳಿಗೆ, ಬಾಲಕ ಬಾಲಕಿಯರಿಗೆ ನೆಟ್ಟಿನ ಎತ್ತರವು 2.24 ಮೀಟರ್ ಇರುತ್ತದೆ.
ಅರ್ಥ ಮಕ್ಕಳೇ? ಪುರುಷರಿಗೆ 2.43 ಮೀಟರ್ ನೆತ್ತಿನ ಎತ್ತರ ಹಾಗೂ ಮಹಿಳೆಯರಿಗೆ 2.24 ಮೀಟರ್ ಎತ್ತರ. ಅದೇ ರೀತಿ 14 ವರ್ಷಕ್ಕಿಂತ ಕಿರಿಯ ಮಕ್ಕಳಿಗೆ 2.24 ಮೀಟರ್ ಎತ್ತರ ಈ ಪೋಲ್ ಇರುತ್ತೆ. ಇನ್ನು ಈ ವಾಲಿಬಾಲ್ ಆಟಕ್ಕೆ ಯಾವ ಯಾವ ರೀತಿಯ ಉಪಕರಣಗಳು ಬೇಕು ಅನ್ನೋದನ್ನು ನೋಡೋಣ. ಈಗ ಮೊದಲನೇದಾಗಿ ವಾಲಿಬಾಲ್ ಆಟದಲ್ಲಿ ಚೆಂಡು, ಜಾಳಿಗೆ, ನೆಟ್, ಬದಿಪಟ್ಟಿ, ಆಂಟೆನೆಗಳನ್ನು ಉಪಕರಣಗಳಾಗಿ ಬಳಸಲಾಗುತ್ತದೆ ಮಕ್ಕಳೇ. ಇಲ್ಲಿ ಯಾವ ಆಟ ಅಂತಂದರೆ ಆಟಕ್ಕೆ ಸಂಬಂಧಿಸಿದ ಉಪಕರಣಗಳು ಅಂತಂದರೆ ಮೊದಲನೇದಾಗಿ ಚೆಂಡು. ವಾಲಿಬಾಲ್ ಆಟದ ಕೇಂದ್ರ ಬಿಂದುವೇ ಈ ವಾಲಿಬಾಲ್ ಚೆಂಡು ಅಲ್ವಾ. ಈ ಚೆಂಡು ಆಟಕ್ಕೆ ಸಂಬಂಧಿಸಿದ ಉಪಕರಣ ಮುಖ್ಯವಾಗಿ. ನಂತರ ಈ ಜಾಳಿಗೆ ಅಥವಾ ಇಂಗ್ಲೀಷಲ್ಲಿ ನಾವು ನೆಟ್ ಅಂತ ಹೇಳಿ ಕರಿತೀವಿ. ಈ ನೆಟ್ ಏನಕ್ಕೆ ಅಂತಂದ್ರೆ ವಾಲಿಬಾಲ್ ಆಟವನ್ನು ಅದಕ್ಕಾಗಿಯೇ ಮಾಡಿರುವಂತಹ ಮುಖ್ಯವಾದ ಉಪಕರಣ. ಅಂದರೆ ಎರಡು ಅಂಕಣಗಳ ಮಧ್ಯಭಾಗದಲ್ಲಿ ಈ ನೆಟ್ಟನ್ನು ಜೋಡಿಸಿರ್ತಾರೆ. ಏನಕ್ಕಪ್ಪ ಈ ನೆಟ್ಟು ಅಂದರೆ ಬಾಲನ್ನು ಒಂದು ಅಂಕಣದಿಂದ ಮತ್ತೊಂದು ಅಂಕಣಕ್ಕೆ ನಿರ್ದಿಷ್ಟವಾದ ಎತ್ತರದ ಮೇಲೆ ಹೋಗಿ ಬರಬೇಕದು ಬಾಲ್. ಅದಕ್ಕೋಸ್ಕರ ಒಂದು ನೆಟ್ಟನ್ನು ಈ ಎರಡು ಅಂಕಣಗಳ ಮಧ್ಯಭಾಗದಲ್ಲಿ ಅಳವಡಿಸಿರ್ತಾರೆ ಮಕ್ಕಳೇ. ನಂತರ ಆಂಟೆನಾ ಅಂದರೆ ಬದಿಪಟ್ಟಿ ಆಂಟೆನಾ. ಈ ವಾಲಿಬಾಲ್ ಅಂಕಣದಲ್ಲಿ ಮಕ್ಕಳೇ ಈ ಮಧ್ಯಭಾಗದಲ್ಲಿ ಸುಮಾರು ಇಲ್ಲಿ ನೆಟ್ಟನ್ನು ಕಟ್ಟಿರ್ತಾರೆ. ಈ ಭಾಗದಲ್ಲಿ ಈ ನೆಲೆಗೆ ನೇರವಾಗಿ ಅಂದರೆ ಈ ಗೆಳೆಗೆ ನೇರವಾಗಿ ಆಂಟೆನವನ್ನು ಕಟ್ಟಿರ್ತಾರೆ ಮಕ್ಕಳೇ. ಯಾಕೆ ಏನು ಅಂದರೆ ಆ ನೀವು ವಾಲಿಬಾಲ್ ಕ್ರೀಡೆ ಆಟ ಆಡಬೇಕಾದ್ರೆ ಬಾಲನ್ನು ಆ ಆಂಟೆನಾದ ಒಳಗಡೆ ಹೊಡಿಲಿ ಅನ್ನೋ ಒಂದು ಉದ್ದೇಶಕ್ಕೆ ಬಾಲನ್ನು ಹೊರಗಡೆಯಿಂದ ಹೊಡೆಯುವ ಹಾಗಿಲ್ಲ. ನಿರ್ದಿಷ್ಟವಾದ ನಟ್ಟನ್ನು ಕಟ್ಟಿರ್ತಾರೆ, ಆ ನಟ್ಟಿಗೆ ನಮ್ಮ ಎಂಡ್ ಲೈನ್ ನೆರೆಯ ನೇರಕ್ಕೆ ಆ ಆಂಟೆನವನ್ನು ಮೇಲ ಮತ್ತು ಕೆಳಗಿನಿಂದ ನೆಲಕ್ಕೆ ಆ ನಟ್ಟಿನಲ್ಲಿ ಕಟ್ಟಿರ್ತಾರೆ. ನಂತರ ಈ ಉಪಕರಣಗಳನ್ನು ಬಳಸ್ತಾರೆ. ಮೊದಲನೇದಾಗಿ ಚೆಂಡು. ಈ ವಾಲಿಬಾಲನ್ನು ವಾಲಿಬಾಲ್ ಏನಂತ ಕರಿತೀವಿ, ಚೆಂಡು ಅಂತ ಹೇಳಿ ಕರಿತೀವಿ. ಈ ವಾಲಿಬಾಲ್ ಆಟದಲ್ಲಿ ಮೃದುವಾದ ಚರ್ಮದಿಂದ ಅಂದರೆ ವಾಲಿಬಾಲ್ ರಫ್ ಇರಲ್ಲ, ಬಾಲು ಮೃದುವಾಗಿರುತ್ತೆ. ಯಾಕೆಂದರೆ ಆಡಬೇಕಾದ್ರೆ ನಮಗೆ ಹೊಡೆತ ಬೀಳದ ಆಗಿರಲಿ, ಕೈಗೆ ನೋವಾಗದೆ ಇರಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ಮೃದುವಾದ ಚರ್ಮದಿಂದ ಈ ಬಾಲನ್ನು ತಯಾರು ಮಾಡಿರ್ತಾರೆ. ನಂತರ ಸಿಂಥೆಟಿಕ್ ಅಂದರೆ ಈ ಸಿಂಥೆಟಿಕ್ ಅದು ಒಂದು ರೀತಿಯ ಚರ್ಮದ ಹಾಗೆ ಇರುತ್ತೆ. ಅದರಿಂದಲೂ ಸಹ ಸಿಂಥೆಟಿಕ್ ಚರ್ಮದಿಂದ ಬೇಕಾದರೂ ಗೋಲಾಕಾರದ ಚೆಂಡುಗಳನ್ನು ಉಪಯೋಗಿಸುತ್ತಾರೆ ಮಕ್ಕಳೇ. ಈ ಸಿಂಥೆಟಿಕ್ ಚರ್ಮವು ಅದು ಕೂಡ ಬಹಳಷ್ಟು ವಾಲಿಬಾಲಲ್ಲಿ ಬಳಸುವಂತಹ ಚೆಂಡಾಗಿದೆ. ಇನ್ನು ಇದರೊಳಗೆ ಒಂದು ರಬ್ಬರ್ ಚೀಲ ಇರುತ್ತೆ. ಯಾಕೆ ಅಂದರೆ ಇದು ಹೊರಹೊದಿಕೆ, ಈ ಚರ್ಮ ನಾನು ಹೇಳಿದ್ದಲ್ಲ ಈ ಸಿಂಥೆಟಿಕ್ ಅಥವಾ ಚರ್ಮದಿಂದ ಮಾಡಿರುವಂಥ ವಾಲಿಬಾಲು ಅದು ಹೊರಹೊದಿಕೆ. ಒಳಭಾಗದಲ್ಲಿ ಗಾಳಿಯನ್ನು ಹಿಡಿದಿಟ್ಟುಕೊಳ್ಳುವ ಶೇಖರಿಸಿಕೊಳ್ಳುವ ಒಂದು ರಬ್ಬರ್ ಚೀಲವನ್ನು ಸಹ ಉಪಯೋಗಿಸುತ್ತಾರೆ. ನಂತರ ಚೆಂಡು ಬಿಳುಪು ಬಣ್ಣದ್ದಾಗಿರಬಹುದು ಅಥವಾ ಕೆಂಪು ಬಣ್ಣಗಳಾಗಿರ್ಬೋದು ಅಥವಾ ಸಮ್ಮಿಶ್ರವಾಗಿರಬಹುದು. ಚೆಂಡಿಗೆ ಇಂತಹದ್ದೇ ಬಣ್ಣ ಇರಬೇಕು ಎನ್ನುವ ಅಂತ ನಿಯಮ ಏನಿಲ್ಲ. ಕಪ್ಪು ಬಿಳುಪು ಆಗಿರ್ಬೋದು, ಹಳದಿ ಕಲರ್ ಬಾಲ್ ಆಗಿರ್ಬೋದು, ಯಾವುದೇ ರೀತಿಯ ಬಣ್ಣವನ್ನು ಈ ವಾಲಿಬಾಲ್ ಇದಕ್ಕೆ ನಾವು ಕೊಡಬಹುದು. ನಂತರ ಇದರ ಸುತ್ತಳತೆ 65 ಸೆಂಟಿಮೀಟರ್ ಇರುತ್ತದೆ. 65 ರಿಂದ 67 ಸೆಂಟಿಮೀಟರ್ ಸಹ ಇರ್ಬೋದು. 65 ರಿಂದ 67 ಸೆಂಟಿಮೀಟರ್ ಇದರ ಸುತ್ತಳತೆ ಇರುತ್ತೆ. ಹಾಗೂ ತೂಕ 260 ರಿಂದ 280 ಗ್ರಾಮ್ಗಳು ಇರಲೇಬೇಕು. 260 ಗ್ರಾಮ್ಗಿಂತ ಕಡಿಮೆ ಇರಬಾರ್ದು ಹಾಗೂ 280 ಗ್ರಾಮ್ಗಿಂತ
ಹೆಚ್ಚಿನ ದಾಗಿರಬಾರದು ಅಂದ್ರೆ ಅದರ ಮಧ್ಯದಲ್ಲೇ ಇರಬೇಕು ಯಾಕೆ ನಿರ್ದಿಷ್ಟವಾಗಿ ಯಾಕೆ ಅಷ್ಟು ಇರಬೇಕು ಅಂತಂದ್ರೆ ಅಷ್ಟೇ ಅಳತೆಯಲ್ಲಿ ಇದ್ದಾಗ ನಮಗೆ ವಾಲಿಬಾಲ್ ಆಡುವುದಕ್ಕೆ ಆ ಬಾಲು ಸರಿಯಾದ ರೀತಿಯಲ್ಲಿ ಸಹಕಾರ ಸ್ಪಂದನೆಯನ್ನ ನೀಡುತ್ತೆ ಆ ಉದ್ದೇಶಕ್ಕೆ ಅಷ್ಟು ತೂಕದ ಗಾಳಿ ಇರುವುದು ಅವಶ್ಯಕ ಇನ್ನ ನಂತರ ಜಾಳಿಗೆ ಇಷ್ಟು ಬಾಲ್ ಆಯಿತು ಈಗ ಜಾಳಿಗೆ ಅಥವಾ ನೆಟ್ ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ ಕರಿತೀವಿ ವಾಲಿಬಾಲ್ ಆಟದಲ್ಲಿ ಬಳಸುವ ಈ ನೆಟ್ 9.5 ಮೀಟರ್ ನಿಂದ 10 ಮೀಟರ್ ಉತ್ತರವಿರುತ್ತದೆ ನಿರ್ದಿಷ್ಟವಾಗಿ ಈ ನೆಟ್ಟಿನ ಅಳತೆ 9.5 ಮೀಟರ್ ನಿಂದ 10 ಮೀಟರ್ ವರೆಗೆ ಈ ನೆಟ್ಟಿನ ಉದ್ದ ಇರುತ್ತೆ ನಂತರ 1 ಮೀಟರ್ ಅಗಲವಿರುತ್ತದೆ 1 ಮೀಟರ್ ಅಗಲ 9.5 ರಿಂದ 10 ಮೀಟರ್ ಉದ್ದ ಹಾಗೂ 1 ಮೀಟರ್ ಅಗಲ ಆಗಿರುತ್ತದೆ ಇನ್ನ ಇದು 10 ಸೆಂಟಿಮೀಟರ್ಗಳ ಚೌಕಗಳುಳ್ಳ ಜಾಲರಂಧ್ರಗಳನ್ನ ಒಳಗೊಂಡಿರುತ್ತದೆ ಅಂದ್ರೆ ಇದು 10 ಸೆಂಟಿಮೀಟರ್ ಚೌಕಗಳು ಮಕ್ಕಳೇ 10 ಸೆಂಟಿಮೀಟರ್ ಚೌಕಗಳು ಉದಾಹರಣೆ 10 ಸೆಂಟಿಮೀಟರ್ ಅಂದ್ರೆ ಈ ಸೈಜ್ ಚೌಕ ಬರುತ್ತೆ ನೋಡಿ ಅಲ್ವಾ ಈ ಸೈಜಿನ ಚೌಕ ಇಂತಹ 10 ಸೆಂಟಿಮೀಟರ್ ಚೌಕಗಳಿಂದಲೇ ಆ ವಾಲಿಬಾಲ್ ನೆಟ್ಟು ಕೂಡಿರುತ್ತದೆ ಇನ್ನ ಜಾಳಿಗೆಯ ಮೇಲ್ಭಾಗದಲ್ಲಿ 7 ಸೆಂಟಿಮೀಟರ್ ಅಗಲದ ಬಿಳಿ ಪಟ್ಟಿಯನ್ನ ನೆಟ್ಟಿನ ಉದ್ದಕ್ಕೂ ಹೊಲೆದಿರುತ್ತಾರೆ ಅಂದ್ರೆ ನಾವು ವಾಲಿಬಾಲ್ ನೆಟ್ಟನ್ನ ಕಟ್ತೀವಲ್ಲ ಅದರ ಮೊದಲ ಭಾಗ ಮೇಲೆ ಅಂಚು ಆ ಅಂಚಿಗೆ 7 ಸೆಂಟಿಮೀಟರ್ ಅಗಲದ ಒಂದು ಬಿಳಿ ಪಟ್ಟೆಯನ್ನ ಕಟ್ಟಿರ್ತಾರೆ ನಂತರ 5 ಸೆಂಟಿಮೀಟರ್ ಅಗಲ ಹಾಗೂ 1 ಸೆಂಟಿಮೀಟರ್ ಉದ್ದದ 2 ಬಿಳಿ ಪಟ್ಟಿಗಳನ್ನ ಬದಿರೇಖೆಗಳ ನೇರಕ್ಕೆ ಬರುವಂತೆ ಜಾಳಿಗೆಗೆ ಬಿಗಿಗೊಳಿಸಿರುತ್ತಾರೆ ಅಂದ್ರೆ 5 ಸೆಂಟಿಮೀಟರ್ ಅಗಲವಾದ ಮತ್ತು 1 ಸೆಂಟಿಮೀಟರ್ ಒಂದು ಮೀಟರ್ ಉದ್ದದ 2 ಬಿಳಿ ಪಟ್ಟಿಗಳನ್ನ ಬದಿರೇಖೆಗಳ ನೇರ ಜಾಳಿಗೆಗೆ ಬಿಗಿಗೊಳಿಸುತ್ತಾರೆ ಇದಕ್ಕೆ ಬದಿಪಟ್ಟಿ ಎಂದು ಹೇಳಿ ಕರಿತೀವಿ ಅಂದ್ರೆ ಮಕ್ಕಳೇ ಇದು ಬದಿಪಟ್ಟಿ ಈ ಪಟ್ಟಿಗಳನ್ನು ಕಟ್ಟುವುದಕ್ಕೋಸ್ಕರವಾಗಿಯೇ ಈ ಒಂದು ಜಾಳಿಗೆ ಅಥವಾ ನೆಟ್ಟಲ್ಲಿ ಈ ರೀತಿಯ ಒಂದು ಬದಿರೇಖೆಗಳನ್ನು ಬಿಳಿ ಪಟ್ಟಿಗಳನ್ನು ಮಾಡಿರ್ತಾರೆ ಮಕ್ಕಳು ಅಲ್ಲಿ ಈ ಬದಿಪಟ್ಟಿಗಳನ್ನು ಹಾಕೋದಿಕ್ಕೆ ಇನ್ನ ನಂತರ ಆಂಟೆನ ಪ್ರತಿಯೊಂದು ಬದಿಪಟ್ಟಿಗಳ ಹೊರಭಾಗದಲ್ಲಿ 1.80 ಮೀಟರ್ ಉದ್ದದ ಅಥವಾ 10 ಮಿಲಿಮೀಟರ್ ವ್ಯಾಸದ 2 ಆಂಟೆನಗಳನ್ನು ಬಿಗಿಗಳಿಸಿರುತ್ತಾರೆ ಅಂದ್ರೆ ಪ್ರತಿಯೊಂದು ಬದಿಪಟ್ಟಿಗಳ ಹೊರಭಾಗದಲ್ಲಿ ಈ ಬದಿಪಟ್ಟಿಗಳು ಏನು ಮಾಡಿರ್ತಾರಲ್ಲ ಅದರಿಂದ ಹೊರಭಾಗದಲ್ಲಿ 1.80 ಮೀಟರ್ ಉದ್ದದ ಆಂಟೆನಗಳನ್ನು ಆ ಬದಿಪಟ್ಟಿಗಳಲ್ಲಿ ಪಕ್ಕದಲ್ಲೇ ಅದನ್ನ ಕೂರಿಸ್ತಾರೆ ಇನ್ನ ಕಂಬಗಳು ಈ ಜಾಳಿಗೆಯನ್ನು ಆಧರಿಸುವ ಕಂಬಗಳು ಬದಿರೇಖೆಯಿಂದ 0.5 ಮೀಟರ್ ನಿಂದ 1 ಮೀಟರ್ ಒಳಕ್ಕೆ ನೆಟ್ಟಿರುತ್ತಾರೆ ಅಂದ್ರೆ ಕಂಬಗಳು ನಮ್ಮ ಅಂಕಣವನ್ನು ಬಿಟ್ಟು ಹೊರಗಡೆ ಇರ್ತವೆ ಅಂದ್ರೆ 1 ಮೀಟರ್ ಅಂದ್ರೆ ಇಷ್ಟೇ ಇರಬೇಕು ಅಂತೇನಿಲ್ಲ 5 ಸೆಂಟಿಮೀಟರ್ ನಿಂದ 1 ಮೀಟರ್ ವರೆಗೂ ಕೂಡ ಅವು ಸೆಂಟಿಮೀಟರ್ ಅಲ್ಲ ಮಕ್ಕಳೇ 5 ಮೀಟರ್ 0.5 ಮೀಟರ್ ನಿಂದ 1 ಮೀಟರ್ ವರೆಗೂ ಕೂಡ ಈ ಕಂಬಗಳ ನೆಡಬಹುದು ಇನ್ನ ನಂತರ ಇದರ ಎತ್ತರವು 2.55 ಮೀಟರ್ ಲಂಬವಾಗಿ ಇರಬೇಕು ಅಂದ್ರೆ ಈ ಕಂಬದ ಎತ್ತರವು ಎಷ್ಟಿರಬೇಕು ಅಂತಂದ್ರೆ ಭೂಮಿಯಿಂದ ಇವು 2.55 ಮೀಟರ್ಗಳು ಇರಬೇಕು ನಂತರ ಲಂಬವಾಗಿ ಇರಬೇಕು ಈ ಕಂಬಗಳು ಗೋಲಾಕಾರದಲ್ಲಿರಬೇಕು ನುಣುಪಾಗಿರಬೇಕು ಮತ್ತು ಸ್ಥಿರವಾಗಿರಬೇಕು ಮಕ್ಕಳೇ ಈ ಕಂಬಗಳು ಯಾವ ರೀತಿ ಇರಬೇಕು ಅಂತಂದ್ರೆ ಗೋಲಾಕಾರವಾಗಿರಬೇಕು ನುಣುಪಾಗಿರಬೇಕು ಹಾಗೂ ಸ್ಥಿರವಾಗಿ ಅಂದ್ರೆ ನೇರವಾಗಿ ಇರಬೇಕು ಮಕ್ಕಳೇ ಗೋಲಾಕಾರ ಅಂದ್ರೆ ಗೊತ್ತಲ್ಲ ಈಗ ನಾವು ಈ
ಇಲ್ಲಿ ವರೆಗೆ ಉಪಕರಣಗಳ ಬಗ್ಗೆ ನಾವು ತಿಳ್ಕೊಂಡ್ವಿ, ಮೈದಾನದ ಬಗ್ಗೆ ನಾವು ತಿಳ್ಕೊಂಡ್ವಿ, ನಂತರ ಈ ಆಟದ ಸಾಮಾನ್ಯ ನಿಯಮಗಳು ಏನೇನು ನಿಯಮಗಳಿದೆ ಅನ್ನೋದನ್ನ ನೋಡೋಣ ಮಕ್ಕಳೇ. ಪ್ರತಿಯೊಂದು ತಂಡದಲ್ಲಿ ಆರು ಆಟಗಾರರೊಂದಿಗೆ ಆರು ಬದಲಿ ಆಟಗಾರರಿರುತ್ತಾರೆ. ಈ ವಾಲಿಬಾಲ್ ಕ್ರೀಡೆಯಲ್ಲಿ ಆರು ಜನ ಆಟಗಾರರು ಅಂದ್ರೆ ಅಂಕಣದ ಒಳಗಡೆ ಆಡುವುದಕ್ಕೆ ಆರು ಜನ ಆಟಗಾರರು, ಹಾಗೆ ಬದಲಿ ಆಟಗಾರರು ಅಥವಾ ಕಾಯ್ದಿರಿಸಿದ ಆಟಗಾರರು ಅಂತದ್ದು ಸಹ ನಾವು ಕರಿತೀವಿ. ಒಟ್ಟು 12 ಜನ ಒಂದು ತಂಡದಲ್ಲಿ ಆಟಗಾರರಿರ್ತಾರೆ. ನಾಣ್ಯ ಚಿಮ್ಮುವಿಕೆಯ ಮುಖಾಂತರ ಯಾವುದೇ ಕ್ರೀಡೆಯನ್ನ ನಾವು ಪ್ರಾರಂಭ ಮಾಡೋದಕ್ಕಿಂತ ಮೊದಲು, ಅಂದ್ರೆ ಕೆಲವು ಕ್ರೀಡೆಗಳು ಎಲ್ಲ ಕ್ರೀಡೆಗಳನ್ನು ನಾಣ್ಯ ಚಿಮ್ಮು ಮಾಡೋದಲ್ಲೇ ಪ್ರಾರಂಭ ಮಾಡಲ್ಲ, ಈ ಗುಂಪುಗಾಟಗಳಲ್ಲಿ ಕೆಲವು ಕ್ರೀಡೆಗಳನ್ನ ನಾವು ನಾಣ್ಯವನ್ನ ಟಾಸ್ ಅಂತ ಹೇಳಿ ಕರಿತೀವಲ್ವಾ, ಆ ಚಿಮ್ಮುವಿಕೆಯ ಮೂಲಕ ಈ ಆಟವನ್ನ ನಾವು ಪ್ರಾರಂಭವನ್ನ ಮಾಡ್ತೀವಿ. ಆ ನಾಣ್ಯ ಚಿಮ್ಮುವಿಕೆಯಲ್ಲಿ ಟಾಸ್ ಕೊಡುವ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಯಾಕೆಂದ್ರೆ ಯಾರು ನಾಣ್ಯ ಚಿಮ್ಮುವಿಕೆಯಲ್ಲಿ ಗೆದ್ದಿರ್ತಾರೋ ಅವರು ಆಯ್ಕೆ ಮಾಡಿಕೊಳ್ಳಬಹುದಾದ ಇದರ ಮೇಲೆ ಆ ಟಾಸ್ ಅನ್ನ ಮಾಡ್ತೀವಿ. ಇನ್ನ ಯಾರು ಸರ್ವಿಸ್ ನೊಂದಿಗೆ ಪಂದ್ಯವನ್ನ ಪ್ರಾರಂಭ ಮಾಡಬೇಕು ಅಂತೇಳಿ ಟಾಸ್ ಮುಖಾಂತರ ನಾವು ನಿರ್ಣಯವನ್ನ ಮಾಡ್ತೀವಿ. ಇನ್ನ ಸರ್ವಿಸ್ ಮಾಡುವ ತಂಡದಿಂದ ಉಪ ಆಟಗಾರರು ಸರ್ವಿಸ್ ಮಾಡುವ ಕ್ಷೇತ್ರದಲ್ಲಿ ನಿಂತು ಚೆಂಡನ್ನ ಗಾಳಿಯಲ್ಲಿ ತೂರಿ ಎದುರಾಳಿ ಜಾಲಿಗೆ ಮೇಲಿಂದ ಎದುರಾಳಿ ಅಂಕಣಕ್ಕೆ ಇಳಿಯುವ ಹಾಗೆ ಹೊಡೆಯುತ್ತಾರೆ. ಅಂದ್ರೆ ಸರ್ವಿಸ್ ಮಾಡುವ ತಂಡದ ಆಟಗಾರನು ಮೊದಲು ಬಾಲನ್ನ ತನ್ನ ಅಂಕಣದಿಂದ ಎದುರಾಳಿ ಅಂಕಣಕ್ಕೆ ಬಾಲನ್ನ ಸರ್ವಿಸ್ ಮಾಡುವ ಮೂಲಕ ಕಳಿಸುತ್ತಾನೆ. ಅರ್ಥ ಆಯ್ತಾ? ಒಂದು ಅಂಕಣದಿಂದ ಮತ್ತೆ ಎದುರಾಳಿ ಅಂಕಣಕ್ಕೆ ಬಾಲನ್ನ ಕಳಿಸೋದು. ಇನ್ನ ಆ ಸರ್ವಿಸು ಗಾಳಿಯಲ್ಲಿ ಹೋಗಿ ಜಾಳಿಗೆಯ ಮೇಲಿಂದ ಅಂದ್ರೆ ಗಾಳಿಯಲ್ಲಿ ಹೋಗಿ ಜಾಳಿಗೆಗೆ ತಗಲದಂತೆ ಆ ಕಡೆ ಎದುರಾಳಿ ಅಂಕಣಕ್ಕೆ ಹೋಗಬೇಕು. ಒಂದು ಪಕ್ಷ ಜಾಳಿಗೆಗೆ ಬಡಿದರೆ ಆ ಸರ್ವಿಸ್ ಫೋಲ್ ಅಂತ ತಪ್ಪು ಅಥವಾ ಫೋಲ್ ಅಂತ ಹೇಳಿ ಕರಿತೀವಿ. ಆಗ ಎದುರಾಳಿ ತಂಡಕ್ಕೆ ಒಂದು ಅಂಕವು ಸಹ ದೊರೆಯುತ್ತೆ. ಇನ್ನ ಇದಕ್ಕೆ ಎದುರಾಳಿ ಈ ರೀತಿಯಾಗಿ ಬಂದ ಚೆಂಡನ್ನ ಎದುರಾಳಿ ತಂಡದವರು 3 ಸ್ಪರ್ಶಗಳನ್ನ ಮೀರದೆ ಸಂಯೋಜಿಸಿ ಜಾಳಿಗೆಯ ಮೇಲಿಂದ ಹಿಂದಿರುಗಿಸಬೇಕು. ಅಂದ್ರೆ ಒಂದು ಅಂಕಣದಿಂದ ಸರ್ವಿಸ್ ಮಾಡಿದ ಬಾಲು ಅಂಕಣದೊಳಕ್ಕೆ ಬಂದಾಗ ಆ ತಂಡದವರು 3 ಪ್ರಯತ್ನಗಳಿಗಿಂತ ಮೀರದಂತೆ ಮತ್ತೆ ಆ 3 ಪ್ರಯತ್ನಗಳ ಒಳಗೆ ಅಥವಾ 3 ಪ್ರಯತ್ನಗಳನ್ನು ಮಾಡಿ ಎದುರಾಳಿ ತಂಡಕ್ಕೆ ಬಾಲನ್ನ ಕಳಿಸಬೇಕು. ಅರ್ಥ ಆಯ್ತಾ ಮಕ್ಕಳೇ? ಇನ್ನ ಆಚೆಯಿಂದ ಈಚೆಗೆ ಈಚೆಯಿಂದ ಆಚೆಗೆ ಚೆಂಡೆಟುಗಳ ಸರಣಿಯು ಅಂಕಣದ ಗಡಿಯ ಒಳಗೆ ಬೀಳುವ ತನಕ ಆಟಗಾರರು ತಪ್ಪನ್ನು ಮಾಡುವ ತನಕ ಮುಂದುವರಿಯುತ್ತಾ ಹೋಗುತ್ತದೆ. ಇದನ್ನ ರ್ಯಾಲಿ ಎಂದು ಕರೆಯುತ್ತಾರೆ ಅಥವಾ ಎನ್ನುತ್ತಾರೆ. ಅಂದ್ರೆ ಮಕ್ಕಳೇ, ಇದು ಬಾಲು ಒಂದು ಸಾರಿ ಸರ್ವಿಸ್ ಮಾಡಿದ ನಂತರ ಎರಡೂ ತಂಡಗಳಲ್ಲಿ ಬಾಲನ್ನ ಆಚೆಗೆ ಈಚೆಗೆ ಹಾಗೂ ತಂಡಗಳ ಪ್ರಯತ್ನದ ಮೇರೆಗೆ ಯಾರು ತಪ್ಪನ್ನು ಮಾಡುವ ತನಕ ಇದೇ ರೀತಿ ವಾಲಿಬಾಲ್ ಆಟ ಮುಂದುವರಿಯುತ್ತೆ. ನಂತರ ಅದನ್ನ ನಾವು ರ್ಯಾಲಿ ಅಂತೇಳಿ ಕರಿತೇವೆ. ಈ ಆಟದಲ್ಲಿ ಇಂತಹ ಚೆಂಡೆಟುಗಳ ಸರಣಿಯನ್ನು ಗೆದ್ದ ತಂಡಕ್ಕೆ ಒಂದು ಅಂಕವನ್ನ ನೀಡಲಾಗುತ್ತದೆ. ಅಂದ್ರೆ ಸರ್ವಿಸ್ ಮಾಡಿದ ಬಾಲು ಅಂಕಣದಲ್ಲಿ ಎರಡೂ ತಂಡಗಳಿಂದ ಆಟ ಆಡ್ತಾರೆ. ಯಾರು ತಪ್ಪು ಮಾಡುತ್ತಾರೆ ಅದರ ಆಧಾರದ ಮೇಲೆ ಎದುರಾಳಿ ತಂಡಕ್ಕೆ ಒಂದು ಅಂಕವನ್ನ ನೀಡುತ್ತಾರೆ. ಇನ್ನ ಯಾವುದಾದರೂ ತಂಡ ಚೆಂಡೇಟುಗಳ ಸರಣಿಯನ್ನ ಗೆದ್ದಾಗ ಆ ತಂಡಕ್ಕೆ ಒಂದು ಅಂಕದೊಂದಿಗೆ ಸರ್ವಿಸ್ ಮಾಡುವ ಅವಕಾಶವನ್ನ ಕಲ್ಪಿಸಲಾಗುತ್ತದೆ. ಅಂದ್ರೆ ಯಾರು ಪಾಯಿಂಟ್ ಅನ್ನ ಪಡ್ಕೊಂತಾರೆ ಅವರಿಗೆ ಸರ್ವಿಸ್ ಮಾಡುವ ಅವಕಾಶ ದೊರೆಯುತ್ತೆ. ಅರ್ಥ ಆಯ್ತಾ? ನಂತರ ಅಂಕಣ ಬದಲಾವಣೆಯೊಂದಿಗೆ ಸರ್ವಿಸ್ ಅವಕಾಶ ದೊರೆತ ಸಮಯದಲ್ಲಿ ಆ ತಂಡದ ಆಟಗಾರರು ಪ್ರದಕ್ಷಿಣೆಯ ಆಕಾರದಲ್ಲಿ ಒಂದೊಂದು ಸ್ಥಾನ ಮುಂದಕ್ಕೆ ಬದಲಿಸಿಕೊಳ್ಳುತ್ತಾರೆ. ಅಂದ್ರೆ ಇದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ರೊಟೇಷನ್ ಅಂತೇಳಿ ಕರಿತೇವೆ. ಏನಂತ ಕರಿತೇವೆ? ರೊಟೇಷನ್.
ಇಂಗ್ಲಿಷ್ ಅಲ್ಲಿ ನಾವು ರೊಟೇಷನ್ ಅಂತ ಹೇಳಿ ಕರೀತೇವೆ. ಇದನ್ನ ಆಟಗಾರರು ನಮ್ಮ ತಂಡ ಸರ್ವಿಸ್ ಮಾಡಿದೆ ಅಂದಾಗ ಸರ್ವಿಸ್ ಮಾಡಿದ ತಂಡ ಸರ್ವಿಸ್ ಆದ ಮೇಲೆ ಯಾವ ತಂಡಕ್ಕೆ ಪಾಯಿಂಟ್ ಸಿಗುತ್ತೆ ಅದರ ಮೇಲೆ ಎದುರಾಳಿಗೆ ಸರ್ವಿಸ್ ಹೋಯಿತು ಮತ್ತೆ ಅಂದಾಗ ಈ ತಂಡದ ಆಟಗಾರರು ತಮ್ಮ ಆಟದ ಕ್ಷೇತ್ರವನ್ನು ಬದಲಾವಣೆಯನ್ನ ಮಾಡ್ಕೋಬೇಕು. ಇದಕ್ಕೆ ನಾವು ರೊಟೇಷನ್ ಅಂತೇಳಿ ಕರಿತೀವಿ. ಇನ್ನ ಅವರು ಎಲ್ಲರೂ ಕೂಡ ಒಂದೊಂದು ಸ್ಥಾನವನ್ನ ಬದಲಿ ಮಾಡ್ಕೊಳ್ತಾರೆ. ಇಲ್ಲಿ ನೋಡಿ ಮಕ್ಕಳೇ, ರೊಟೇಷನ್ ಯಾವ ರೀತಿ ಅಂತಂದ್ರೆ ಒಂದು ಸಾಗಿ ಇಲ್ಲಿ ನೋಡಿ ಮಕ್ಕಳೇ, ರೊಟೇಷನ್ ಈ ರೀತಿ ನಾವು ರೊಟೇಷನ್ ಅನ್ನ ಹಾಕಬೇಕಾಗಿರುತ್ತೆ. ಮಕ್ಕಳೇ, ಒಂದನೇ ಆಟಗಾರ ರೊಟೇಷನ್ ಆದ ಸ್ಥಿತಿಯಲ್ಲಿ ಆರಕ್ಕೆ ಹೋಗ್ತಾನೆ, ಆರಿಂದನು ಐದನೇ ಸ್ಥಾನಕ್ಕೆ ಹೋಗ್ತಾನೆ, ಐದರಿಂದನು ನಾಲ್ಕನೇ ಸ್ಥಾನ, ನಾಲ್ಕರಿಂದನು ಮೂರನೇ ಸ್ಥಾನಕ್ಕೆ ಬಂದು, ಮೂರನೇಯಿಂದವನು ಎರಡನೇ ಸ್ಥಾನಕ್ಕೆ ಬಂದು, ಎರಡನೇ ಸ್ಥಾನದವನು ಮತ್ತೆ ಸರ್ವಿಸ್ ಕ್ಷೇತ್ರ ಅಂದ್ರೆ ಒಂದನೇ ಸ್ಥಾನಕ್ಕೆ ನೋಡುತ್ತಾನೆ. ಇದಕ್ಕೆ ಪ್ರತಿ ಬಾರಿಯೂ ನಡೆಯುವಂತಹ ಕ್ರಿಯೆಯಾಗಿದೆ. ಸರ್ವಿಸ್ ಕಟ್ ಆದ ತಕ್ಷಣ ಯಾವ ತಂಡದ ಸರ್ವಿಸ್ ಕಟ್ ಆಗುತ್ತೋ ಆ ತಂಡದ ಅವರು ತಕ್ಷಣವೇ ತಮ್ಮ ಸ್ಥಾನವನ್ನ ಬದಲಾವಣೆಯನ್ನ ಮಾಡ್ಕೋಬೇಕಾಗುತ್ತೆ. ನಂತರ ಮುಂದಿನ ಹಾಗೂ ಹಿಂದಿನ ಸಾಲುಗಳನ್ನ ಇನ್ನ ಮೂರು ವಿಸ್ತೀರ್ಣ ಕ್ಷೇತ್ರಗಳಾಗಿ ಮೇಲ್ಕಾಣಿಸದಂತೆ ವಿಂಗಡಿಸಲಾಗುತ್ತದೆ. ಸರ್ವಿಸ್ ಮಾಡುವ ಆಟಗಾರನ ಕ್ಷೇತ್ರಕ್ಕೆ ಒಂದು ಎಂದು ಪರಿಗಣಿಸಲಾಗುತ್ತದೆ. ಅಂದ್ರೆ ಈ ಸರ್ವಿಸ್ ಮಾಡುವ ಕ್ಷೇತ್ರ ಅಂದ್ರೆ ಸರ್ವಿಸ್ ಮಾಡುವ ಕ್ಷೇತ್ರ ಅಂದ್ರೆ ಮಕ್ಕಳೇ, ಆಟಗಾರನು ಒಂದು ಎರಡು ಮೂರು ನಾಲ್ಕು ಐದು ಆರು ಇದನ್ನ ನಾವು ಸರ್ವಿಸ್ ಒಂದನೇ ಆಟಗಾರನ ಕ್ಷೇತ್ರವನ್ನ ಸರ್ವಿಸ್ ಕ್ಷೇತ್ರ ಅಂತ ಹೇಳಿ ನಾವು ಕರಿತೀವಿ. ಇನ್ನ ಒಂದು ತಂಡ ಪಕ್ಕ ಬದಲಾವಣೆಯ ಮುಖಾಂತರ ಸರ್ವಿಸ್ ಪಡೆದುಕೊಂಡರೆ ಅದರ ಆಟಗಾರರು ಪ್ರದಕ್ಷಿಣೆಯ ದಿಕ್ಕಿನಲ್ಲಿ ಒಂದು ಸ್ಥಾನ ಮುಂದಕ್ಕೆ ಹೋಗಬೇಕಾಗುತ್ತದೆ. ಎರಡನೇ ಕ್ಷೇತ್ರದಲ್ಲೇ ಇದ್ದ ಆಟಗಾರ ಮೂರನೇ ಕ್ಷೇತ್ರಕ್ಕೆ, ಒಂದನೇ ಆಟಗಾರ ಆರನೇ ಕ್ಷೇತ್ರಕ್ಕೆ ತಲುಪುತ್ತಾನೆ. ಉಳಿದವರು ಅನುಕ್ರಮ ಪಾಲಿಸಿ ಒಂದೊಂದು ಸ್ಥಾನವನ್ನ ಪ್ರದಕ್ಷಿಣೆಯಾಗಿ ಮುಂದೆ ಚಲಿಸುತ್ತಾರೆ. ನೋಡ್ರಿ ಮಕ್ಕಳೇ, ಈ ಆಟಗಾರರು ಯಾವ ರೀತಿ ಬದಲಾವಣೆ ಆಗ್ತಾರೆ ಅಂತಂದ್ರೆ, ಒಂದು ತಂಡ ಸರ್ವಿಸ್ ಕಟ್ ಆದ ತಕ್ಷಣ ಈ ಒಂದನೇ ಆಟಗಾರ ಸರ್ವಿಸ್ ಮಾಡಿದಂತಹ ವ್ಯಕ್ತಿ ಇಲ್ಲಿ ಆರನೇ ಸ್ಥಾನಕ್ಕೆ ಬರ್ತಾನೆ. ಅರ್ಥ ಆಯ್ತಾ ಮಕ್ಕಳೇ? ಆರನೇ ಸ್ಥಾನಕ್ಕೆ ಬರ್ತಾನೆ. ಉಳಿದಂತೆ ಎಲ್ಲರೂ ಸಹ ಒಂದೊಂದು ಸ್ಥಾನ ಬದಲಾವಣೆಯಾಗ್ತಾರೆ. ಎರಡರಿಂದನು ಮತ್ತು ಒಂದು ಬರ್ತಾನೆ. ಈ ರೀತಿ ರೊಟೇಷನ್ ಆಗುತ್ತೆ. ಇನ್ನ ಅಂಕಣೆಯ ಸುತ್ತಲೂ ಬದಿರೇಖೆ ಅಥವಾ ಕೊನೆ ರೇಖೆಯಿಂದ 3 ಮೀಟರ್ನಷ್ಟು ದೂರದವರೆಗೆ ಮುಕ್ತ ವಲಯನ್ನ ಗುರುತಿಸಬೇಕು. ಅಂದ್ರೆ ಅಂಕಣದ ಸುತ್ತಲೂ ಬದಿರೇಖೆ ಯಾಕಪ್ಪ ರಚನೆ ಮಾಡಬೇಕು ಅಂತಂದ್ರೆ, ಈ ಬದಿರೇಖೆಯನ್ನ ಯಾರೂ ಸಹ ಒಳಗಡೆ ಬರಬಾರದು ಅನ್ನುವ ಒಂದು ಉದ್ದೇಶಕ್ಕೆ ಈ ಬದಿರೇಖೆಯನ್ನ ನಾವು ರಚನೆಯನ್ನ ಮಾಡಬೇಕಾಗುತ್ತೆ. ಇನ್ನ ಎಲ್ಲಾ ಗೆರೆಗಳು ನಿಗದಿಪಡಿಸಿದ ಅಳತೆಯೊಂದಿಗೆ ಸೇರ್ಪಡೆಯಾಗಿರುವುದರಿಂದ ಯಾವುದೇ ಗೆರೆಯನ್ನು ಚೆಂಡು ಸಂಪರ್ಕಕ್ಕೆ ಬಂದರೆ ಅದನ್ನು ಸರಿ ಎಂದು ಪರಿಗಣಿಸುತ್ತಾರೆ. ಜಾಳಿಕೆಯ ಎರಡು ದಿಕ್ಕಿಗೆ ಒಂದೊಂದು
ಆಂಟೆನ ಗಳನ್ನ ಬದಿರೆ ಒಂದು ನಿಮಿಷ ಮಕ್ಕಳೇ ಈ ಈ ಕ್ಷೇತ್ರವನ್ನು ನಾವೇನಂತ ಹೇಳ್ತೀವಿ ಅಂತಂದ್ರೆ ಈ ಬದಿಪಟ್ಟಿ ಅಂತೇಳಿ ಬದಿರೇಖೆ ಅಂತೇಳಿ ಕರಿತೀವಿ. ಈ ಇದು ಅಂಕಣದಿಂದ 100 ಮೀಟರ್ನಷ್ಟು ಸುತ್ತಲೂ ಸಹ ಇರುತ್ತೆ. ಈ ಭಾಗದ ಒಂದು ಮುಕ್ತ ವಲಯ ಅಂದ್ರೆ ಆಟಗಾರರು ಈ ಭಾಗದಲ್ಲಿ ಬಾಲ ಬಂದ್ರೆ ಅದನ್ನ ಆಟವನ್ನ ಆಟದಲ್ಲಿ ಪರಿಗಣಿಸಬಹುದು, ಆಟ ಆಡಬಹುದು ಅನ್ನೋ ಒಂದು ಅರ್ಥವನ್ನ ಸೂಚನೆ ಮಾಡುತ್ತೆ. ನಂತರ ಈ ಆಂಟೆನೆಗಳು ಅಂದ್ರೆ ಈ ಜಾಲಿಗೆ ಅಥವಾ ನೆಟ್ಟಿಗೆ ಕಟ್ಟಿರುವ ಆಂಟೆನೆಗಳು, ಆ ಆಂಟೆನೆಗಳು ಆ ಬಾಲು ಹೊಡೆಯುವಂತಹ ಬಾಲು ಆಂಟೆನಕ್ಕೆ ಸ್ಪರ್ಶನೆ ಆಗಬಾರದು. ಅದಕ್ಕೆ ಟಚ್ ಆಯ್ತು ಅಂದ್ರೆ ಅದು ಫೋಲ್ ಆಗುತ್ತೆ, ತಪ್ಪಾಗುತ್ತೆ, ಎದುರಾಳಿ ಅಂಕಣಕ್ಕೆ ಅಂಕವು ಕೊಡಬೇಕಾಗುತ್ತೆ. ಇನ್ನ ಅಂಕಗಳು ಯಾರ್ಯಾರಿಗೆ ಎಷ್ಟೆಷ್ಟು ಈ ಅಂಕಗಳು ಬರ್ತವೆ ಅನ್ನೋದನ್ನ ನಾವು ನೋಡೋಣ. ಇನ್ನ ಯಾವ ತಂಡ ತಪ್ಪು ಮಾಡುತ್ತದೆ ಆ ತಂಡಕ್ಕೆ ಸರ್ವಿಸ್ ಜೊತೆಗೆ ಒಂದು ಅಂಕವನ್ನ ದೊರೆಯುತ್ತೆ. ಅಂದ್ರೆ ಯಾವ ತಂಡ ತಪ್ಪು ಮಾಡುತ್ತೆ ಅದರ ಎದುರಾಳಿ ಅಂಕಣಕ್ಕೆ, ಎದುರಾಳಿ ತಂಡಕ್ಕೆ ಒಂದು ಅಂಕದ ಜೊತೆಗೆ ಆ ತಂಡಕ್ಕೆ ಸರ್ವಿಸ್ ಅನ್ನ ಕೊಡಬೇಕಾಗುತ್ತೆ. ಅರ್ಥ ಆಯ್ತಾ ನಾನು ಹೇಳೋದು? ಇನ್ನ ನಂತರ ಯಾವ ತಂಡ ಮೊದಲು ಅದರ 25 ಅಂಕಗಳನ್ನ ಪಡೆಯುತ್ತದೆ ಅಂದ್ರೆ ಅದು 25 ಅಂಕ 2 ಅಂಕಗಳ ವ್ಯತ್ಯಾಸದೊಂದಿಗೆ, ಅಂದ್ರೆ ಇದೊಂದು ಎದುರಾಳಿ ತಂಡಕ್ಕಿಂತ 2 ಅಂಕ ಹೆಚ್ಚಿನದಾಗಿ ಮೊದಲಿಗೆ 25 ಅಂಕ ಪಡೆಯುತ್ತದೆಯೋ ಆ ತಂಡ ವಿಜಯಶಾಲಿ ಆಗುತ್ತದೆ, ವಿಜಯಿ ಎಂದು ಪರಿಗಣಿಸ್ತಾರೆ. ನಂತರ ಈ ಪ್ರಕಾರದ 5 ಸುತ್ತುಗಳನ್ನ ಒಂದು ಪಂದ್ಯ ಕೂಡಿರುತ್ತದೆ. ಅಂದ್ರೆ ಈ 25 ಅಂಕಗಳಿಗೆ 5 ಸೆಟ್ ಅಂತ ಹೇಳಿ ಕರಿತೀವಿ. 25 ಅಂಕಗಳ 5 ಪಂದ್ಯಾಟಗಳನ್ನ ಆಡಬೇಕಾಗಿರುತ್ತೆ. ಈ 5 ಸೆಟ್ಗಳಲ್ಲಿ ಯಾರು 3 ಸೆಟ್ಗಳು ಅಥವಾ 3 ಪಂದ್ಯಗಳನ್ನ ಗೆಲ್ತಾರೆ ಅವರು ವಿಜಯಶಾಲಿ ಆಗ್ತಾರೆ. ಇನ್ನ 3 ಸೆಟ್ಗಳನ್ನ ಗೆದ್ದ ತಂಡವನ್ನ ವಿಜಯ ಎಂದು ಪರಿಗಣಿಸಲಾಗಿ ಅಥವಾ ನಿರ್ಣಾಯಕ ಸೆಟ್ ಅನ್ನು 15 ಅಂಕಗಳಿಗೆ ಆಡಲಾಗುತ್ತದೆ. ಅರ್ಥ ಆಯ್ತಾ? ಎರಡೂ ತಂಡಗಳು 2-2 ಪಂದ್ಯಾಟಗಳನ್ನ ಗೆದ್ದಾಗ ಅಂತಿಮ ಪಂದ್ಯವನ್ನ 15 ಅಂಕಗಳಿಗೆ ಆಡಿಸಲಾಗುತ್ತದೆ. ಅರ್ಥ ಆಯ್ತಾ? ಅದು ಅಂತಿಮ ಸೆಟ್. ಎರಡೂ ತಂಡಗಳು 2-2 ಪಂದ್ಯಾಟಗಳನ್ನ ಗೆದ್ದ ನಂತರ 5ನೇ ಪಂದ್ಯ ಅಂತಿಮ ಪಂದ್ಯಕ್ಕೆ 15 ಅಂಕಗಳನ್ನ ನಾವು ಇಟ್ಟು ಆ ಪಂದ್ಯಾಟವನ್ನ ಮುಗಿಸಬೇಕಾಗುತ್ತದೆ. ಮಕ್ಕಳೇ, ಇಷ್ಟು ಸಮಗ್ರ ವಾಲಿಬಾಲ್ ಅಂದ್ರೆ 8ನೇ ತರಗತಿಯ ವಾಲಿಬಾಲ್ ಅನ್ನ ನಾವು ಸಮಗ್ರವಾಗಿ ನೋಡಿದ್ದೇವೆ. ಇದರ ಅಂಕಣವನ್ನು ನೋಡಿದ್ದೇವೆ, ಇತಿಹಾಸವನ್ನ ನೋಡಿದ್ದೇವೆ. ಈ ವಾಲಿಬಾಲ್ ಆಟಕ್ಕೆ ಯಾವ ಯಾವ ರೀತಿಯ ಉಪಕರಣಗಳನ್ನ ಬಳಸ್ತಾರೆ ಅನ್ನೋದು ಸಹ ನಾವು ಇಲ್ಲಿವರೆಗೆ ನೋಡಿದ್ದೇವೆ. ಹಾಗೂ ನೀವು ಇಷ್ಟು ಈ ಅಧ್ಯಾಯವನ್ನು ಕೇಳಿದ್ದೀರಿ. ಈ ಅಧ್ಯಾಯದ ನಿಮ್ಮ ಪಠ್ಯಪುಸ್ತಕದ ಅಧ್ಯಾಯದ ನಂತರ ಕೊನೆಯಲ್ಲಿ ಅಭ್ಯಾಸಗಳು ಅಂತ ಇದೆ ಮಕ್ಕಳೇ, ಅವನ್ನ ನೀವು ನೋಡಿ ಆ ಬಿಟ್ಟ ಸ್ಥಳಗಳನ್ನ ಸೂಕ್ತ ಪದಗಳಿಂದ ತುಂಬಿರಿ. ಅವನ್ನ ಖಾಲಿ ಬಿಟ್ಟ ಜಾಗಗಳನ್ನ ಭರ್ತಿ ಮಾಡಬೇಕು. ನಂತರ 1 ಮತ್ತು 2 ವಾಕ್ಯಗಳಲ್ಲಿ ಇರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಬೇಕು. 1, 2 ಹಾಗೂ 3, 4 ವಾಕ್ಯಗಳಿಗೂ ಉತ್ತರವನ್ನ ಉತ್ತರಿಸಿ ಅಂತ ಇದೆ. ಅದಕ್ಕೂ ಸಹ ನೀವು ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಬೇಕು ಮತ್ತು ಹೊಂದಿಸಿ ಬರೆಯಿರಿ. ಆ ಪಾಠದಲ್ಲಿ ಹೊಂದಿಸಿ ಬರೆಯಿರಿ ಇದೆ. ಆ ಹೊಂದಿಸಿ ಬರೆಯೋದನ್ನು ಸಹ ನೀವು ಸರಿಯಾದ ಒಂದು ಪದಕ್ಕೆ ಸರಿಯಾದ ಅಕ್ಷರವನ್ನ ನೀವು ಜೋಡಣೆಯನ್ನ ಮಾಡಬೇಕು. ಇಷ್ಟು ಹೇಳ್ತಾ ಈ ಅಧ್ಯಾಯವನ್ನ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ನಮಸ್ಕಾರ.